ಬ್ಯಾಕ್ ಒಂದು ಇಂಟರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ರಷ್ಯನ್ ಟಿವಿ ಚಾನೆಲ್ಗಳು ಯೂಟ್ಯೂಬ್ ನಲ್ಲಿ ಪ್ರಸಾರ ಮಾಡದಂತೆ ನಿರ್ಬಂಧಿಸಿದ ಗೂಗಲ್ ಗೆ ರಷ್ಯಾದ ಕೋರ್ಟ್ ಭಾರಿ ಮೊತ್ತದ ದಂಡ ವಿಧಿಸಿದೆ. ಈ ದಂಡದ ಮೊತ್ತ ನಾವು ನೀವು ಊಹೆ ಕೂಡ ಮಾಡಲು ಸಾಧ್ಯವಿಲ್ಲ. ರಷ್ಯಾದ ಟಿವಿ ಚಾನೆಲ್ ಆರ್ಬಿಸಿ ನ್ಯೂಸ್ ನ ವರದಿ ಪ್ರಕಾರ ಗೂಗಲ್ ಸಂಸ್ಥೆಗೆ ರಷ್ಯನ್ ಕೋರ್ಟ್ ಒಂದು 2 ಡೆಸಿಲಿಯನ್ ರೂಬಲ್ಸ್ ನಷ್ಟು ದಂಡ ಹೇರಿದೆ. ಅಬ್ಬಬ್ಬ, ಇಡೀ ವಿಶ್ವದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮೊತ್ತ ದಂಡ ವಿಧಿಸಿಲ್ಲ. ಇಡೀ ವಿಶ್ವವೇ ಗೂಗಲ್ ಬೆನ್ನಿಗೆ ನಿಂತರೂ ಕೂಡ ಇಷ್ಟು ದಂಡದ ಮೊತ್ತ ಪಾವತಿ ಮಾಡಲು ಸಾಧ್ಯವಿಲ್ಲ. ಬನ್ನಿ, ಅದು ಮಜಾ ಇದೆ, ಎಷ್ಟು ದೇ ಹೇಳ್ಬಿಡ್ತೀನಿ, ಬಹಳ ಬಹಳ ಸಕ್ಕತ್ ಮಜಾ ಇದೆ ಅದು. ಆ ಗೂಗಲ್ ಗೆ ಕೋರ್ಟ್ ಎಷ್ಟು ದಂಡ ಹಾಕಿದೆ ಗೊತ್ತಾ? 1 ಡೆಸಿಲಿಯನ್ ಅಂದ್ರೆ ಎಷ್ಟು ಸೊನ್ನೆ ಯಾರಿಗೂ ಗೊತ್ತಿಲ್ಲ. ಒಂದು ಸಂಖ್ಯೆ ಪಕ್ಕ 7 ಸೊನ್ನೆ ಹಾಕಿದ್ರೆ 1 ಕೋಟಿ, ಒಂದು ಸಂಖ್ಯೆ ಪಕ್ಕ 9 ಸೊನ್ನೆ ಹಾಕಿದ್ರೆ ಬಿಲಿಯನ್, ಬಿಲಿಯನ್ ಅಂದ್ರೆ 100 ಕೋಟಿ. 1 ಟ್ರಿಲಿಯನ್ ಆಗಬೇಕು ಅಂದ್ರೆ 12 ಸೊನ್ನೆ ಬೇಕು. ಆಯ್ತಾ, ಇಲ್ಲಿ ತನಕ ನಾವು ಲೆಕ್ಕಕ್ಕೆ ಬರ್ತೀವಿ. 1 ಡೆಸಿಲಿಯನ್ ಗೆ, ಡೆಸಿಲಿಯನ್ ಗೆ ಬರೋಬರಿ 32 ಸೊನ್ನೆ ಬೇಕು. ಇದು ಎಷ್ಟು ಹಾಕಿದೆ ಅಂತಂದ್ರೆ 1 ಡೆಸಿಲಿಯನ್ ಅಂತೆ 36 ಸೊನ್ನೆ ಬೇಕು. ನನಗೆ ಇದು ಇಷ್ಟು ಸೊನ್ನೆ ಬೇಕ್ರಿ ನೋಡಿ, ಇಷ್ಟು ಸೊನ್ನೆ ನಾನು ಎಣಿಸಲ್ಲಪ್ಪ, ನೀವು ಎಣಿಸ್ಕೊಳ್ಳಿ. ಇಷ್ಟು ಮೊತ್ತದ ದಂಡ ವಿಧಿಸಿದೆ ರಷ್ಯಾದ ಕೋರ್ಟ್. ಜಗತ್ತಿನ ಎಲ್ಲಾ ದೇಶಗಳ GDP ಸೇರಿಸಿದ್ರು ಅನ್ಕೊಳ್ಳಿ, ಅಷ್ಟು ಸೇರಿಸಿದ್ರು ಕೂಡ 1000 ಟ್ರಿಲಿಯನ್ ಡಾಲರ್ ಆಗಲ್ಲ. ಜಗತ್ತಿನ GDP ಯ 2 ಪಟ್ಟ ಹಣ ತರಬೇಕು ಈಗ ಗೂಗಲ್. ಜಾಗತಿಕ GDP ಯ 2 ಪಟ್ಟ ಹಣ ಎಲ್ಲಿಂದ ತರುತ್ತೆ? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಬಹಳ ಚರ್ಚೆ ಆಗುತ್ತೆ. ಇದು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಓಕೆ, ಹಠ ಛಲ ಮಾಡಿದ ಕೆಲಸವನ್ನ ಮುಗಿಸ್ಬಿಡೋದು, ಅಂತಿಮ ಹಂತಕ್ಕೆ ತರೋದು, ಇದು ಬಂಗಾರಪ್ಪನವರಿಗೆ. ಬಂಗಾರಪ್ಪನವರ ಹಠದ ಮುಂದೆ ಇಡೀ ದೇಶವನ್ನೇ ರಂಜಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ಕೂಡ ಒಂದು ಕ್ಷಣ ಕಂಗಾಲಾಗಿದ್ರಂತೆ. ಅಂತ ಹಠ ರಾಜ್ಕುಮಾರ್ ಅವರನ್ನೇ ಮಣಿಸ್ಬಿಟ್ಟಿದ್ರು ಬಂಗಾರಪ್ಪ. 1992 ನಡೆದ ಒಂದು ಘಟನೆ ಇವತ್ತಿಗೂ ಅಣ್ಣಾವರ ಅಭಿಮಾನಿಗಳ ನೆನಪಲ್ಲಿ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಬನ್ನಿ, ಅಣ್ಣಾವರು ಮತ್ತು ಬಂಗಾರಪ್ಪನವರ ಬಾಂಧವ್ಯ ಹೇಗಿತ್ತು, ಯಾವ ವಿಚಾರಕ್ಕಾಗಿ ರಾಜ್ಕುಮಾರ್ ಅವರ ಮುಂದೆ ರಾಜ್ಕುಮಾರ್ ಹಠವನ್ನೇ ಮಣಿಸಬೇಕಾಯಿತು ಬಂಗಾರಪ್ಪ, ಅಲ್ಲಿ ರಾಜ್ಕುಮಾರ್ ಗೆದ್ರ ಬಂಗಾರಪ್ಪ ಗೆದ್ರ ಅಲ್ಲ, ಇಬ್ಬರು ಗೆಲ್ತಾರೆ ಹೇಗೆ, ಈ ಸ್ಟೋರಿ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಗೆ ಕರುಣಾರತ್ನ ಪ್ರಶಸ್ತಿ. ಬೇಡ ಎಂದ ಅಣ್ಣಾವ್ರ ಮನವೊಲಿಸಿದ್ದ ಬಂಗಾರಪ್ಪ. ಅದಾಗ್ಲೇ ಬಂಗಾರಪ್ಪ ಡಾಕ್ಟರ್ ರಾಜ್ಕುಮಾರ್ ಬೀಗರಾಗಿದ್ರು. 1986ರಲ್ಲೇ ಅಣ್ಣಾವ್ರ ಮಗ ಶಿವರಾಜ್ಕುಮಾರ್ಗೆ ತಮ್ಮ ಮಗಳಾದ ಗೀತಾರನ್ನ ಕೊಟ್ಟು ಬಾಂಧವ್ಯ ಬೆಳೆಸಿದ್ರು. ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪ್ರದಾನ ಮಾಡಿದ್ದು 1992ರಲ್ಲಿ. ದೇಶದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವಾದ್ರೆ ಕರ್ನಾಟಕದಲ್ಲೂ ಅಂತಹದ್ದೊಂದು ಗೌರವವನ್ನ ಸಲ್ಲಿಸಬೇಕು ಎನ್ನುವ ಕಾರಣಕ್ಕಾಗಿ ಹುಟ್ಟಿಕೊಂಡಿದ್ದೆ ಕರ್ನಾಟಕ ರತ್ನ. ಈ ಪ್ರಶಸ್ತಿಯನ್ನ ಶುರು ಮಾಡಿದ್ದು ಆಗಿನ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ. ಆ ಪ್ರಶಸ್ತಿಯನ್ನ ಶುರು ಮಾಡಿದಾಗ ಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ಗೆ ನೀಡಬೇಕು ಅಂತ ನಿರ್ಧರಿಸಲಾಯಿತು. ಸಿನಿಮಾ ರಂಗದ ಸಾಧನೆಗಾಗಿ ಡಾಕ್ಟರ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಸರ್ಕಾರ ನಿರ್ಧರಿಸಿದ್ರೆ ಡಾಕ್ಟರ್ ರಾಜ್ ನಿರಾಕರಿಸ್ತಾರೆ. ತಮಗಿಂತಲೂ ಅರ್ಹರಾಗಿರೋ ಶ್ರೇಷ್ಠರು ನಾಡಿನಲ್ಲಿದ್ದಾರೆ, ಅವರಿಗೆ ಆ ಗೌರವವನ್ನ ಕೊಡಿ ಅಂತಾರೆ. ಆದ್ರೆ ಬಂಗಾರಪ್ಪ ಸುಮ್ಮನಿರೋ ನಾಯಕರಲ್ಲ, ಅವರ ಹಠಕ್ಕೆ ಅಣ್ಣ ಅವರೇ ಮಣಿದಿದ್ರು. ಕೊನೆಗೂ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಸ್ವೀಕರಿಸಲು ಒಪ್ಪಿಕೊಳ್ತಾರೆ, ಆದ್ರೆ ಒಂದು ಷರತ್ತನ್ನು ವಿಧಿಸ್ತಾರೆ. ರಾಷ್ಟ್ರಕವಿ ಕುವೆಂಪು ಅವರಿಗೆ ಮೊದಲ ಪ್ರಶಸ್ತಿ ಕೊಡಿ, ಆ ನಂತರ ನಾನು ಸ್ವೀಕರಿಸುತ್ತೇನೆ ಅಂತಾರೆ. ಆಗ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರು ಡಾಕ್ಟರ್ ರಾಜ್ ಮತ್ತು ಕುವೆಂಪು ಇಬ್ಬರಿಗೂ ಪ್ರಶಸ್ತಿ ಘೋಷಣೆ ಮಾಡ್ತಾರೆ. ರಾಜ್ಕುಮಾರ್ಗೆ ಯಾವ ಜಾಗದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತೋ ಅದೇ ಜಾಗದಲ್ಲಿ ರಾಜ್ಕುಮಾರ್ ಅವರಿಗೂ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಆಗಿನ ರಾಜ್ಯಪಾಲರಾದ ಖುರ್ಷಿದ್ ಆಲಂ ಖಾನ್ ಪ್ರಶಸ್ತಿಯನ್ನ ನೀಡುತ್ತಾರೆ. ನನ್ನ ಬಾಳಲ್ಲಿ ಇಬ್ಬರು ಮುಖ್ಯವಾದ ವ್ಯಕ್ತಿ ನನ್ನ ಅವಾಗಿಂದ ಹೇಳ್ತಾ ಇರ್ತೇನೆ, ಎರಡು ಕಂಡಿದ್ದಂಗೆ ಅಂತ. ಒಂದು ನನ್ನ ತಂದೆ, ಒಂದು ಮಾವ. ಒಳ್ಳೆ ತಂದೆ ಒಳ್ಳೆ ಮಾವನ ಪಡೆಯಕ್ಕೆ ಎಷ್ಟು ಪುಣ್ಯ ಮಾಡಿದ್ದು ಗೊತ್ತಿಲ್ಲ, ಅದು ಈ ಪುಣ್ಯ ನಡ್ಕೊಂಡು ಹೋಗ್ತಾನೆ ಇದೆ. ಅವ್ರ ಆಶೀರ್ವಾದ ಆಗಲಿ, ಅವ್ರ ದಾರಿನ ಫಾಲೋ ಮಾಡ್ತಾ ಇರಲಿ, ಹೋಗ್ತಾ ಇದ್ದೀವಿ. ಅದು ಭಾಗ್ಯಕ್ಕೆಲ್ಲರಿಗೂ ಮಾತ್ರ ಸಿಗುತ್ತೆ.
ಸಿಕ್ಕಿದಾಗ ನಾವು ಅದನ್ನು ಉಪಯೋಗಿಸ್ಕೋಬೇಕು, ಒಳ್ಳೆತನದಲ್ಲಿ ಕಾಪಾಡ್ಕೋಬೇಕು. ಇವಾಗ ನಮ್ಗೆ ಇನ್ನೇನು ಉಳಿದಿದೆ, ಅವ್ರು ಹುಟ್ಟಿದಾಗಲಿ ಬಂದಾಗ ಅವ್ರ ಅವ್ರ ನೆನಪಲ್ಲಿ ಏನು ಮಾಡಬೇಕು ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲಿ ಮಧು ಹೇಳದೇ ಬೇಕಲ್ಲ. ಇದೇ ವೇದಿಕೆಯ ಮೇಲೆಯೇ ಮುಖ್ಯಮಂತ್ರಿಯಾಗಿದ್ದ ಎಸ್ ಬಂಗಾರಪ್ಪನವರು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಅದ್ಭುತ ಗೀತೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಎನ್ನುವ ಗೀತೆಯನ್ನ ಹಾಡಿ ರಂಜಿಸುತ್ತಾರೆ. ಆ ಹಾಡು ಅಂದು ನಾನಾ ರೀತಿಯ ಅರ್ಥಗಳನ್ನ ನೀಡಿತ್ತು ಅಂತ ಇಂದಿಗೂ ಹೇಳಲಾಗುತ್ತೆ. ರಾಜಶೇಖರ್ ಜಾ ಹಠ ಛಲ ಮಾಡಿದ ಕೆಲಸವನ್ನ ಮುಗಿಸ್ಬಿಡೋದು, ಅಂತಿಮ ಹಂತಕ್ಕೆ ತರೋದು, ಇದು ಬಂಗಾರಪ್ಪನವರಿಗೆ. ಬಂಗಾರಪ್ಪನವರ ಹಠದ ಮುಂದೆ ಇಡೀ ದೇಶವನ್ನೇ ರಂಜಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ಕೂಡ ಒಂದು ಕ್ಷಣ ಕಂಗಾಲಾಗಿದ್ರಂತೆ. ಅಂಥ ಹಠ ರಾಜ್ಕುಮಾರ್ ಅವರನ್ನೇ ಮಣಿಸ್ಬಿಟ್ಟಿದ್ರು ಬಂಗಾರಪ್ಪ. 1992 ನಡೆದ ಒಂದು ಘಟನೆ ಇವತ್ತಿಗೂ ಅಣ್ಣಾವರ ಅಭಿಮಾನಿಗಳ ನೆನಪಲ್ಲಿ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಬನ್ನಿ, ಅಣ್ಣಾವರು ಮತ್ತು ಬಂಗಾರಪ್ಪನವರ ಬಾಂಧವ್ಯ ಹೇಗಿತ್ತು, ಯಾವ ವಿಚಾರಕ್ಕಾಗಿ ರಾಜ್ಕುಮಾರ್ ಅವರ ಮುಂದೆ ರಾಜ್ಕುಮಾರ್ ಹಠವನ್ನೇ ಮಣಿಸಬೇಕಾಯಿತು ಬಂಗಾರಪ್ಪ. ಅಲ್ಲಿ ರಾಜ್ಕುಮಾರ್ ಗೆದ್ರ ಬಂಗಾರಪ್ಪ ಗೆದ್ರ ಅಲ್ಲ, ಇಬ್ಬರೂ ಗೆಲ್ತಾರೆ, ಹೇಗೆ ಈ ಸ್ಟೋರಿ ನೋಡಿ. ಡಾಕ್ಟರ್ ರಾಜ್ಕುಮಾರ್ಗೆ ಕರುಣಾರತ್ನ ಪ್ರಶಸ್ತಿ. ಬೇಡ ಎಂದ ಅಣ್ಣಾವ್ರ ಮನವೊಲಿಸಿದ್ದ ಬಂಗಾರಪ್ಪ. ಅದಾಗ್ಲೇ ಬಂಗಾರಪ್ಪ ಡಾಕ್ಟರ್ ರಾಜ್ಕುಮಾರ್ ಬೀಗರಾಗಿದ್ರು. 1986 ಅಣ್ಣಾವ್ರ ಮಗ ಶಿವರಾಜ್ಕುಮಾರ್ಗೆ ತಮ್ಮ ಮಗಳಾದ ಗೀತಾರನ್ನ ಕೊಟ್ಟು ಬಾಂಧವ್ಯ ಬೆಳೆಸಿದ್ರು. ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪ್ರದಾನ ಮಾಡಿದ್ದು 1992. ದೇಶದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವಾದ್ರೆ ಕರ್ನಾಟಕದಲ್ಲೂ ಅಂತಹದ್ದೊಂದು ಗೌರವವನ್ನ ಸಲ್ಲಿಸಬೇಕು ಎನ್ನುವ ಕಾರಣಕ್ಕಾಗಿ ಹುಟ್ಟಿಕೊಂಡಿದ್ದೇ ಕರ್ನಾಟಕ ರತ್ನ. ಈ ಪ್ರಶಸ್ತಿಯನ್ನ ಶುರು ಮಾಡಿದ್ದು ಆಗಿನ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ. ಆ ಪ್ರಶಸ್ತಿಯನ್ನ ಶುರು ಮಾಡಿದಾಗ ಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ಗೆ ನೀಡಬೇಕು ಅಂತ ನಿರ್ಧರಿಸಲಾಯಿತು. ಸಿನಿಮಾ ರಂಗದ ಸಾಧನೆಗಾಗಿ ಡಾಕ್ಟರ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಸರ್ಕಾರ ನಿರ್ಧರಿಸಿದ್ರೆ ಡಾಕ್ಟರ್ ರಾಜ್ ನಿರಾಕರಿಸ್ತಾರೆ. ತಮಗಿಂತಲೂ ಅರ್ಹರಾಗಿರೋ ಶ್ರೇಷ್ಠರು ನಾಡಿನಲ್ಲಿದ್ದಾರೆ, ಅವರಿಗೆ ಆ ಗೌರವವನ್ನ ಕೊಡಿ ಅಂತಾರೆ. ಆದ್ರೆ ಬಂಗಾರಪ್ಪ ಸುಮ್ಮನಿರೋ ನಾಯಕರಲ್ಲ, ಅವರ ಹಠಕ್ಕೆ ಅಣ್ಣಾವ್ರೆ ಮಣಿದಿದ್ರು. ಕೊನೆಗೂ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಸ್ವೀಕರಿಸಲು ಒಪ್ಪಿಕೊಳ್ತಾರೆ, ಆದ್ರೆ ಒಂದು ಷರತ್ತನ್ನು ವಿಧಿಸ್ತಾರೆ. ರಾಷ್ಟ್ರಕವಿ ಕುವೆಂಪು ಅವರಿಗೆ ಮೊದಲ ಪ್ರಶಸ್ತಿ ಕೊಡಿ, ಆ ನಂತರ ನಾನು ಸ್ವೀಕರಿಸುತ್ತೇನೆ ಅಂತಾರೆ. ಆಗ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರು ಡಾಕ್ಟರ್ ರಾಜ್